वेलकम बैक धर्म संकट बगे हिज विचार ना चर्चे माता इन यशपाल सुवर्ण ऊहापोहनो अथवा आ विषयव बेस्ता हाँ गोता यहा संघटने कईवाड़ इत अथवा यार अस्त्रवा बड़स्कार अोदे दौड़ प्रश्न आगे यशपाल मतनी अदू मुंचे संकेत ना केल्ता संविधान भाग पर्टिक्युलर आगे बे उल्लेख नूलभूत हकु अथवा नर्मद हकू स्वातंत्र अंतु समाज अशांति वातावरण सृष्टिम सो अद शिक्षारह अपराध तर अंत हो सर ನೋಡಿ ಯಾವುದೇ ಧರ್ಮ ಪಾಲನೆಯಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇತ್ತು ಅಂತಂದ್ರೆ ಅದು ಆವಾಗ ವಿಚಾರಗಳು ಬೇರೆ ಈಗ ಒಂದು ಉದಾಹರಣೆ ಸಮೇತ ತಮಗೆ ಹೇಳ್ತೇನೆ ಇವತ್ತಿಗೂ ಕೂಡ ಎಷ್ಟೋ ಜನ ಲಿಂಗಾಯತ ಹುಡುಗರು ವಿಭೂತಿಯನ್ನ ಧರಿಸಿಕೊಂಡು ಬರ್ತಾರೆ ಹೌದು ಎಷ್ಟೋ ಜನ ಹಿಂದೂಗಳು ಇವತ್ತಿಗೂ ಕೂಡ ಹುಡುಗರು ಹುಡುಗಿಯರು ಕುಂಕುಮವನ್ನ ಪೂಜೆ ಮಾಡ್ಕೊಂಡು ಅಥವಾ ಪೂಜೆ ಅದನ್ನ ಧರಿಸಿಕೊಂಡು ಕುಂಕುಮವನ್ನ ಹಚ್ಚಿಕೊಂಡು ಬರ್ತಾರೆ ಅಂದ ಮಾತ್ರಕ್ಕೆ ಅವರು ಇನ್ ಅವರು ಯಾರು ಬೇರೆಯವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅದನ್ನು ನಿರ್ಬಂಧ ಹೇರೋದಕ್ಕೆ ಬರೋದಿಲ್ಲ ಅದೇ ರೀತಿ ಈ ಸಿಖ್ ಹುಡುಗರಿಗೆ ನಾನು ಉದಾಹರಣೆ ಕೊಟ್ಟು ಹೇಳಿದೆ ಅವರು ಸಿಖ್ ಹುಡುಗರು ಪಗಡಿಯನ್ನು ಹಾಕೊಂಡು ಬರ್ತಾರೆ ಮತ್ತೆ ಮಲಯಾಳಂ ಅಥವಾ ಸೌತ್ ಇಂಡಿಯನ್ ಹುಡುಗರು ಏನ್ ಮಾಡ್ತಾರೆ ಒಂದು ನಾಮ ಹಾಕೊಂಡು ಬರ್ತಾರೆ ಈ ಬ್ರಾಹ್ಮಣ ಮಾಧ್ವ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ಅದು ಒಂದು ನಾಮ ಹಾಕೊಂಡು ಬರ್ತಾರೆ ಅವರ ನಾಮ ಧರಿಸೋದ್ರಿಂದ ಯೂನಿಫಾರ್ಮ್ ಗೆ ಅವಹೇಳನ ಮಾಡಿದಂಗೆ ಅಥವಾ ಯೂನಿಫಾರ್ಮ್ ಪಾಲಿಸಿಲ್ಲ ಅಂತ ಡ್ರೆಸ್ ಕೋಡ್ ಅನ್ನ ಪಾಲಿಸಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಓಕೆ ಆದ್ರೆ ಅವರ ಧರ್ಮವ ಪಾಲನೆ ಜೊತೆ ಜೊತೆಗೆ ಅವ್ರ ಶೈಕ್ಷಣಿಕ ಸಂಸ್ಥೆಯ ಒಂದು ಕರ್ತವ್ಯ ಏನಿರ್ತದೆ ಅದನ್ನು ಅವರು ಪಾಲಿಸ್ತಾರೆ ಅದೊಂದು ನಿರ್ಬಂಧ ಏನ್ ಇರ್ತದೆ ಆ ನಿರ್ಬಂಧವನ್ನು ಪಾಲಿಸ್ತಾರೆ ಆ ಡ್ರೆಸ್ ಕೋಡ್ ಅಂತ ಏನ್ ಇರ್ತದೆ ಅದನ್ನ ನಿಯಮವನ್ನ ಪಾಲಿಸ್ತಾರೆ ಜೊತೆ ಜೊತೆಗೆ ತಮ್ಮ ರೈಟ್ ಟು ಪ್ರೊಫೆಸ್ ಎನಿ ಆರ್ ಪ್ರಾಕ್ಟೀಸ್ ಎನಿ ರಿಲಿಜನ್ ಅಂತ ಏನಿರ್ತದೆ ಅದನ್ನು ಕೂಡ ಹಾರ್ಮೋನಿಯಸ್ ಆಗಿ ಪಾಲಿಸ್ತಾರೆ ಅಂದ್ರೆ ಅದನ್ನು ಪಾಲಿಸ್ತಾರೆ ಇದನ್ನು ಪಾಲಿಸ್ತಾರೆ ಎರಡುದಕ್ಕೂ ಕೂಡ ಯಾವುದೇ ದ್ವಂದ್ವ ಇಲ್ಲದೆ ಗೊಂದಲವಿಲ್ಲದೆ ಅದನ್ನ ಪಾಲಿಸ್ತಾರೆ ಈಗ ಬಂದಿರೋ ವಿಚಾರ ಯಾವ ಕಾರಣಕ್ಕೆ ಇದು ಗೊಂದಲ ಸೃಷ್ಟಿಯಾಗಿದೆ ಯಾರಿಗೆ ಏನಾದ್ರೂ ತೊಂದರೆ ಹಿಜಾಬ್ ಅನ್ನೋ ವಿಚಾರ ಯಾರಿಗಾದ್ರೂ ತೊಂದರೆ ಕೊಡ್ತಾ ಇದೆಯಾ ಬೇರೊಬ್ಬ ಹುಡುಗರಿಗೆ ಏನಾದ್ರೂ ತೊಂದರೆ ಕೊಡ್ತಾ ಇದೆಯಾ ಸ್ಕೂಲ್ ಟೀಚರ್ ಗೆ ಏನಾದ್ರೂ ತೊಂದರೆ ಕೊಡ್ತಾ ಇದೆಯಾ ಬೇರೊಬ್ಬರ ಶಿಕ್ಷಣದ ಹಕ್ಕು ಕ್ರಿಯೇಟ್ ಆದ್ಮೇಲೆ ಸುಮಾರು ಒಂದು 600 ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು ಮತ್ತೆ ಜಿಲ್ಲಾಧಿಕಾರಿಗೂ ಕೂಡ ಒಂದು ಮನವಿ ಕೊಟ್ಟಿರೋದು ಈಗ ಯಾರೋ ಒಂದು 5-6 ಜನ ನಮಗೆ ಹಿಜಾಬ್ ಧರಿಸೋಕೆ ಅವಕಾಶ ಕೊಡಿ ಅಂತ ಕೇಳಿದ್ರಿಂದ ನಮಗೆ ಶೈಕ್ಷಣಿಕ ವಾತಾವರಣ ಹಾಳಾಗ್ಬಿಟ್ಟಿದೆ ಪ್ರತಿನಿತ್ಯ ಮಾಧ್ಯಮದವರು ಬರ್ತಾರೆ ಪೊಲೀಸ್ ಅವರು ಬರ್ತಾರೆ ಸರಿಯಾಗಿ ಪಾಠ ಆಗ್ತಿಲ್ಲ ನಮಗೆ ಓದ್ಕೊಳ್ಳೋಕೆ ಆಗ್ತಿಲ್ಲ ಆ ವಾತಾವರಣ ಸರಿಯಾಗಿಲ್ಲ ಈಗ ನೋಡಿ ಒಂದು ವಿಚಾರ ಹೇಳ್ಬಿಡ್ತೇನೆ ಅವ್ರು ಹಿಜಾಬ್ ಧರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅಥವಾ ಒಬ್ರು ಕುಂಕುಮ ಹಚ್ಚಿದ್ದಾರೆ ಅಂತ ಹೇಳ್ಬಿಟ್ಟು ಒಬ್ರು ವಿಭೂತಿ ಪಡೆದು ಹಚ್ಕೊಂಡಿದ್ದಾರೆ ಅಂದ ಮಾತ್ರಕ್ಕೆ ಅವರ ಶೈಕ್ಷಣಿಕ ಹಕ್ಕನ್ನ ಮೊಟಕುಗೊಳಿಸಿ ಅವ್ರನ್ನ ಕಂಪೌಂಡ್ ಆಚೆಗೆ ನಿಲ್ಸಕ್ ಬರುತ್ತಾ ಬರೋದಿಲ್ಲ ಅವ್ರ ಶಿಕ್ಷಣದ ಹಕ್ಕನೇ ಬೇರೆ ಅವರ ಈ ಧರ್ಮ ಪಾಲನೆ ಹಕ್ಕನೇ ಬೇರೆ ಅವ್ರ ಯೂನಿಫಾರ್ಮ್ ದಲ್ಲಿ ಏನಾದ್ರೂ ಕೊಟ್ಟಿರುವಂತ ಯೂನಿಫಾರ್ಮ್ ದಲ್ಲಿ ಅವ್ರು ಹಾಕದೇ ಇದ್ರೆ ಅವ್ರ ಸ್ಕೂಲಿಗೆ ಎಂಟ್ರಿ ಕೊಡಬೇಡಿ ಅದು ತಪ್ಪು ಅಂತ ಹೇಳಿ ಅದು ಕಾನೂನಾತ್ಮಕವಾಗಿ ಅದು ಸರಿಯಾದ ನಡೆಯಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಹೇಳಿ ಮಕ್ಕಳ ಪೋಷಕರಿಗೆ ಹೇಳಿ ಅದರಲ್ಲಿ ಕ್ರಮ ಕೈಗೊಳ್ಳಿ ಅರ್ಜಿ ವಿಚಾರಣೆ ಇದೆ ಈ ಹಿಂದೆ ಈಗ ಬಾಂಬೆ ಹೈಕೋರ್ಟ್ ಅಲ್ಲಿ ಮದ್ರಾಸ್ ಹೈಕೋರ್ಟ್ ನಲ್ಲಿ ಇದೇ ತರ ಇಶ್ಯೂಗಳು ಕ್ರಿಯೇಟ್ ಆದಾಗ ಈಗ ಶಾಲಾ ಆಡಳಿತ ಮಂಡಳಿ ಅಥವಾ ಕಾಲೇಜ್ ಆಡಳಿತ ಮಂಡಳಿ ಏನ್ ಹೇಳುತ್ತೆ ಅದನ್ನ ಕೇಳಬೇಕು ಅಂತಾನೆ ಕೋರ್ಟ್ಗಳು ಒಂದು ಆರ್ಡರ್ ಅನ್ನ ಡಿಕ್ಲೇರ್ ಮಾಡಿದ್ರಿಂದ ಇಲ್ಲೇನಾಗುತ್ತೆ ಅಂತ ಸಹಜವಾಗಿ ಒಂದು ಕುತೂಹಲ ಇದೆ ಪಾಸಿಬಿಲಿಟೀಸ್ ಬಗ್ಗೆ ಮಾತಾಡೋದಾದ್ರೆ ನಾಳೆದು ಪ್ರೈವೇಟ್ ಕಾಲೇಜಸ್ ಸ್ಕೂಲ್ಸ್ ನಲ್ಲಿ ಮಾಡಿದ್ರೆ ದೇ ಹ್ಯಾವ್ ಎ ರೈಟ್ ಮಾಡಬಹುದು ಒಂದು ಪ್ರೈವೇಟ್ ಕಾಲೇಜಸ್ ರನ್ ಬೈ ಎ ಪರ್ಟಿಕ್ಯುಲರ್ ಕಮ್ಯುನಿಟಿ ಬಟ್ ಒಂದು ಗವರ್ಮೆಂಟ್ ಸರ್ಕಾರ ಕಾಲೇಜ್ ನಲ್ಲಿ ವೆನ್ ನಮ್ಮ ಕಾನ್ಸ್ಟಿಟ್ಯೂಷನ್ ಇಸ್ ಅ ಸೆಕ್ಯುಲರ್ ಸೊಸೈಟಿ ಮಾಡಕ್ ಬರಲ್ಲ ನಾಳೆ ಸ್ಪೆಷಲಿ ನೀವು ಏನಾದ್ರೂ ಹಿಂದೂಗಳದ್ದು ಒಂದು ಸ್ಪೆಷಲ್ VHS ಅವರು ಮಾಡಿ ಏನಾದ್ರೂ ಮಾಡಿದ್ರೆ ಅಲ್ಲಿ ಹೇಳಿ ಓನ್ಲಿ ಬ್ರಾಹ್ಮಣ್ಸ್ ಬರ್ಲಿ ಅಲ್ಲಿ ಓನ್ಲಿ ಹಿಂದೂಸ್ ಬರ್ಲಿ ನೋ ಅಡ್ಮಿಷನ್ ಫಾರ್ ಅದರ್ ಕಮ್ಯುನಿಟಿ ಅಂತ ಹೇಳ್ಬಿಡಿ ಈ ಪ್ರಾಬ್ಲಮ್ ಆಗಲ್ಲ ಬಟ್ ಇನ್ ಎ ಗವರ್ಮೆಂಟ್ ಕಾಲೇಜ್ ಇವತ್ವರೆಗೂ ಯಾರಿಗೂ ಅಷ್ಟು ಧೈರ್ಯ ಬರಲ್ಲ ನೀವು ಬರಬಾರ್ದು ನಾವು ಬರಬಾರ್ದು ಇಟ್ ಈಸ್ ಓಪನ್ ಫಾರ್ ದ ಎವ್ರಿ ಸಿಟಿಸನ್ ಆಫ್ ದ ಕಂಟ್ರಿ ದಯವಿಟ್ಟು ಅದು ತಿಳಿಸ್ಕೊಳ್ಳಿ ನಾನು ಕಾಲೇಜ್ ಶಿಕ್ಷಕ ಪ್ರಿನ್ಸಿಪಾಲ್ಸ್ ಟೀಚರ್ಸ್ ಎಲ್ಲ ಒಳ್ಳೆಯವರು ಇವ್ರಿಗೆ ಯಾರು ಡಿಸೀಸ್ಡ್ ವೈರಸ್ ಅವ್ರ ತಲೆಗೆ ಹಾಕ್ಬಿಟ್ಟಿದ್ದಾರೆ ದಿಸ್ ಇಸ್ ಹೌ ದೇ ಆರ್ ಸಿಂಪ್ಲಿ ಕ್ರಿಯೇಟಿಂಗ್ ಎ ಮಿಸ್ ಅಂಡರ್ಸ್ಟ್ಯಾಂಡಿಂಗ್
ನೈದರ್ ಹಿಂದೂಸ್ ನಾರ್ ಮುಸ್ಲಿಮ್ಸ್, ನಮ್ಮಲ್ಲಿ ಯಾರು ಏನು ಡಿಫ್ರೆನ್ಸಸ್ ಇಲ್ಲ, ನೈದರ್ ರಿಲಿಜಿಯಸ್ಲಿ ನಾರ್ ಬಟ್ಟೆ ಹಾಕೊಂಡು ಹೋಗೋದ್ನಲ್ಲಿ. ಅಪ್ರಿಷಿಯೇಟ್ ಮಾಡ್ರಿ, ಅಪ್ರಿಷಿಯೇಟ್ ಮಾಡಿ. ಮುಸ್ಲಿಂ ಗರ್ಲ್ಸ್ ಆರ್ ಕಮಿಂಗ್ ರೆಸ್ಪೆಕ್ಟ್ಫುಲ್ಲಿ. ಅವ್ರು ಏನು ಇನ್ಅಪ್ರೋಪ್ರಿಯೇಟ್ ಡ್ರೆಸ್ಸಿಂಗ್, ಇಂಡಿಸೆಂಟ್ ಡ್ರೆಸ್ಸಿಂಗ್ ಏನು ಮಾಡಿಲ್ಲ. ಆಮೇಲೆ ಪೊಲಿಟಿಕಲಿ ಪ್ರೊವೊಕೇಶನ್. ಸಂಪರ್ಕದಲ್ಲಿ ಮೇಡಮ್ ಮತ್ತೊಬ್ರು ಗೆಸ್ಟ್ ಇದಾರೆ, ಯಶಪಾಲ್ ಸುವರ್ಣ ಅವರು. ಸರ್, ನಾನು ಕೇಳ್ತಾ ಇದ್ದೆ, ಈಗ ಧಾರ್ಮಿಕ ಆಚರಣೆ ಬಗ್ಗೆನೇ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇರೋದು, ಈಗ ಅದನ್ನೆಲ್ಲ ಮನೇಲಿ ಮಾಡ್ಕೋಬೇಕಾ ಅಥವಾ ಈ ಶೈಕ್ಷಣಿಕವಾಗಿ ಬಂದಾಗ ಇಂತಹ ಶಾಲೆ ಕಾಲೇಜ್ ಪರಿಸರದಲ್ಲಿ ಮಾಡ್ಕೊಳ್ಬೇಕಾ ಅಂತ. ಈಗ ಇಶ್ಯೂ ಕ್ರಿಯೇಟ್ ಆಯ್ತು, ಸ್ಟಾರ್ಟ್ ಆಯ್ತು, ಅದು ಹೆಂಗ್ ಬಿಲ್ಡ್ ಆಗಿದೆ ಅಂದ್ರೆ ಇಡೀ ರಾಜ್ಯಾದ್ಯಂತ ಇವತ್ತೊಂದು ಹೊಸ ಆರೋಪ ನಿಮ್ ಕಾಲೇಜ್ ಮೇಲೆ ಕೇಳಿ ಬರ್ತಾ ಇರೋದು. ಉಡುಪಿಲಿ ಇವರು ನಮಾಜ್ಗೂ ಕೂಡ ಅವಕಾಶ ಮಾಡಿಕೊಡ್ತಾ ಇದ್ರು ಪ್ರತಿ ಶುಕ್ರವಾರ. ಈಗ ಏಕಾಏಕಿ ಈ ತರದೊಂದು ನಿರ್ಧಾರ ಮಾಡಿದ್ದಾರೆ ಅಂದ್ರೆ ಇವ್ರ ಮೇಲೂ ಒಂದು ರಾಜಕೀಯ ಒತ್ತಡ ಇದೆ. ನೋಡಿ, ಈಗಾಗಲೇ ಈ ಸರ್ಕಾರಿ ಕಾಲೇಜ್ನಲ್ಲಿ ಬಡ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚು ಉಂಟು. ನಮ್ಮ ಎಲ್ಲರ ಒಂದು ಉದ್ದೇಶ ಏನಂದ್ರೆ ಕಾಲೇಜನ್ನು ಉಳಿಸಿ ಬೆಳೆಸಿ ಒಳ್ಳೆ ರೀತಿಯ ಶಿಕ್ಷಣ ನೀಡಬೇಕಂತ. ಕಾಲೇಜ್ ಯಾವುದೇ ಒಂದು ಧಾರ್ಮಿಕ ಆಚರಣೆ ಕೇಂದ್ರ ಅಲ್ಲ, ಅದು ಶಿಕ್ಷಣ ಸಂಸ್ಥೆ. ಅಲ್ಲಿ ಎಲ್ಲರೂ ಸರಿ ಸಾಮಾನ್ಯರು, ಎಲ್ಲರೂ ಎಲ್ಲರನ್ನು ಭೇದ ಭಾವ ಇಲ್ಲದೆ ನಾವು ನೋಡ್ತೇವೆ. ಆ ದೃಷ್ಟಿಯಲ್ಲಿ ಆಗಸ್ಟ್ ಅಲ್ಲಿ ಪ್ರಾರಂಭ ಆಗಬೇಕಿತ್ತು ಕಾಲೇಜ್. 2 ತಿಂಗಳ ನಂತರ ಕಾಲೇಜ್ ಪ್ರಾರಂಭ ಆಯಿತು ಬಿಕಾಸ್ ಆಫ್ ಕೋವಿಡ್. ಡಿಸೆಂಬರ್ 30ರ ತನಕ ಈ ರೀತಿಯ ಯಾವುದೇ ಗೊಂದಲವನ್ನು ಅಲ್ಲಿಯ 6 ವಿದ್ಯಾರ್ಥಿಗಳು ಸೃಷ್ಟಿ ಮಾಡಿಲ್ಲ. ಇದು ಪ್ಯೂರ್ಲಿ ಈ ಒಂದು ಷಡ್ಯಾಂತರ ಅಂದ್ರೆ ಇವತ್ತು ದೇಶದ ಆರ್ಥಿಕತೆ ಇರ್ಬೋದು, ದೇಶದ ವ್ಯವಸ್ಥೆಯನ್ನು ಅದಕ್ಕೆ ಒಂದು ಕುಂದು ತರುವ ರೀತಿಯಲ್ಲಿ ಕೆಲವೊಂದು ದೇಶ ವಿರೋಧ ಚಟುವಟಿಕೆ ತೊಡಗಿರುವ ಸಂಘಟನೆಗಳು, ಮತಾಂಧ ಶಕ್ತಿಗಳು ಇದ್ರೆ ಹಿಂದೆ ಇರ್ಲಿಕ್ಕೆ ಹೋಗಿ ಮಾಡಿದೆ. ಅದರಿಂದಾಗಿ ಯಾವುದೇ ರೀತಿಯಲ್ಲಿ ಅವರ ಧಾರ್ಮಿಕ ಆಚರಣೆಗಳನ್ನು ಅವರ ಮನೆಯ ಆವರಣದಲ್ಲಿ ಅದಕ್ಕೆ ಸೀಮಿತ ಪ್ರದೇಶದಲ್ಲಿ ಅವ್ರು ಮಾಡಲಿ. ಇಲ್ಲಿ ಯಾವುದೇ ರೀತಿಯ ತಾರತಮ್ಯ ಮತ್ತೆ ಸರ್ಕಾರಿ ಕಾಲೇಜ್ನಲ್ಲಿ 2004ರಲ್ಲಿ ಸರ್ಕಾರ ಆಡಳಿತ ಮಂಡಳಿ ಅವರು ಶಾಲೆಯ ಶಿಸ್ತಿನ ದೃಷ್ಟಿಯಲ್ಲಿ ಯಾವುದು ನಿರ್ಣಯಗಳನ್ನು ಕೈಗೊಳ್ತಾರೆ ಅದನ್ನು ಪಾಲನೆ ಮಾಡಬೇಕೆಂಬ ಒಂದು ನಿರ್ಣಯಗಳನ್ನು ಮಾಡಿತ್ತು. ಅದನ್ನು ಪ್ರತಿ ವರ್ಷ ಮಾಡ್ತಾ ಬರ್ತದೆ. ಇದರಲ್ಲಿ ಏನಂದ್ರೆ ಇನ್ನೊಂದು ಹಾಕಿದ್ರಿ ಹಂಗಾದ್ರೆ ಓಕೆ. ಸಂಕೇತ ಇಳಗಿ ಅವರೇ, ಈಗ ಹೊಸ ಹೊಸ ವಿಷಯಗಳು ಹುಟ್ಟುಕೊಳ್ತಾ ಇದೆ, ನಿಜಕ್ಕೂ ಅದು ಆಗಿತ್ತಾ ಅಥವಾ ಈಗ ರೀಸೆಂಟ್ ಆಗಿ ಆಡ್ ಅಪ್ ಆಗ್ತಿದ್ಯಾ, ಅರ್ಥ ಆಗ್ತಿಲ್ಲ, ಉದ್ದೇಶಪೂರ್ವಕವಾಗಿ ಆಡ್ ಮಾಡ್ತಾ ಇದಾರ ಅಂತ. ಅಂದ್ರೆ ಈ ಧಾರ್ಮಿಕ ಆಚರಣೆಗಳು ನಮ್ ನಮ್ಮ ಮನೇಲಿರ್ಬೇಕಾ, ಸೀಮಿತವಾಗಿರ್ಬೇಕಾ, ಅಥವಾ ಈ ತರ ಶೈಕ್ಷಣಿಕ ವಾತಾವರಣ ಅಲ್ಲೂ ಕೂಡ ಬರ್ಬೇಕಾಗುತ್ತಾ ಅಂತ ಒಂದು ಪ್ರಶ್ನೆ ನಾನು ಅದಕ್ಕೆ ಯಶಪಾಲ್ ಅವ್ರಿಗೆ ಕೇಳಿದ್ದು. ಯಾಕಂದ್ರೆ ಇವತ್ತು ಹೊಸ ಸ್ಟೂಡೆಂಟ್ಸ್ ಆರೋಪ ಮಾಡಿದ್ರು, ಉದಾಹರಣೆ ಸಮೇತ ಹೇಳ್ತೀನಿ, ಇದಕ್ಕೆ ನಮಾಜಿಗೆ ಅವಕಾಶ ಕೊಡ್ತಾ ಇದ್ರು ಈ ಕಾಲೇಜ್ ಅಲ್ಲಿ, ಇವಾಗ ಇಲ್ಲ ಅಂತ ಕೇಳ್ತಾ ಇದಾರ ಅವರು. ಇಲ್ಲ, ಅದಕ್ಕಿಂತ ಮುಂಚೆ ಒಂದು ಉದಾಹರಣೆ ಸಮೇತ ಹೇಳ್ತೀನಿ. ನಮ್ಮ ದೇಶದ ಪ್ರಧಾನಮಂತ್ರಿ ಒಬ್ರು ಮನಮೋಹನ್ ಸಿಂಗ್ ಅಂತ ಇದ್ರು. ಹೌದು, ಒಂದ್ ಸೆಕೆಂಡ್ ನಾನು ಹೇಳೋದಕ್ಕೆ ಅವಕಾಶ ಮಾಡ್ಕೊಡಿ ಇವ್ರೆ, ನಿಮ್ದು ಮುಗಿದಿದೆ ಟರ್ನು. ಏನಂದ್ರೆ ಮನಮೋಹನ್ ಸಿಂಗ್ ಅಂತ ಒಬ್ರು ಪ್ರಧಾನಮಂತ್ರಿ ಇದ್ರು, ಎಲ್ಲಾರು ಗೊತ್ತಿರುವಂತ ವಿಚಾರ, ಜಗತ್ ವಿಖ್ಯಾತ ವ್ಯಕ್ತಿ. ಅವರು ಟರ್ಬನ್ ಧರಿಸಿಕೊಂಡೇ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅವ್ರಕ್ಕಿಂತ ಮುಂಚೆ ಜ್ಞಾನಿ ಜೈಲ್ ಸಿಂಗ್ ಅಂತ ಒಬ್ಬರು ರಾಷ್ಟ್ರಪತಿ ಇದ್ರು, ಅವ್ರು ಟರ್ಬನ್ ಧರಿಸಿಕೊಂಡೇನೆ ಅವತ್ತು ಪ್ರಧಾನ ಇವ್ರು ರಾಷ್ಟ್ರಪತಿ ಆಗಿದ್ರು. ಇವತ್ತಿಗೂ ಮಿಲಿಟರಿಯಲ್ಲಿ ಟರ್ಬನ್ ತೆಗೆಯೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ, ಟರ್ಬನ್ ಮೇಲೆ ಅವ್ರ ಬ್ಯಾಚ್ ಹಾಕೋಬಹುದು ಅಂತ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಈಗ ಅವ್ರಿಗೆ ಸಪರೇಟ್ ಆಗಿ ಮಿಲಿಟರಿಯಲ್ಲಿ ಟೋಪಿ ಧರಿಸಬೇಕು ಅಂತ ಇಲ್ಲ, ಯಾಕಂದ್ರೆ ಟರ್ಬನ್ಗೆ ಅಷ್ಟೊಂದು ಮಹತ್ವ ಕೊಡಲಾಗ್ತಿದೆ, ಧಾರ್ಮಿಕವಾದ ಪ್ರಾಕ್ಟೀಸ್ಗೂ ಕೂಡ ಅಷ್ಟೊಂದು ಮಹತ್ವ ಕೊಡಲಾಗಿದೆ. ಆ ಧರ್ಮನೇ ಬೇರೆ, ನೌಕರಿನೇ ಬೇರೆ, ಧರ್ಮನೇ ಬೇರೆ, ಈ ಸರ್ಕಾರನೇ ಬೇರೆ ಅಂತ ಹೇಳೋದು ತಪ್ಪಾಗ್ತದೆ. ಅದು ಅವ್ರ ಕಾಯ್ದೆ ಕಾನೂನು ಸಂಬಂಧಪಟ್ಟಿರುವಂತದ್ದು ಏನಿದೆ, ಯೂನಿಫಾರ್ಮ್ ಸಂಬಂಧಪಟ್ಟಿರುವಂತ ವಿಚಾರನೆ ಬೇರೆ. ಅವರ ಧಾರ್ಮಿಕ ಅಥವಾ ಧರ್ಮದ ಹಕ್ಕುಗಳನ್ನ ಪರಿಪಾಲನೆ ಮಾಡಿ ಅವರ ಕರ್ತವ್ಯಕ್ಕೆ ಏನಾದರೂ ಚ್ಯುತಿ ತಂದಿದ್ರೆ ಅದು ತಪ್ಪು ಅಂತ ಹೇಳ್ಬಹುದು. ಈಗ ನೋಡಿ, ಸ್ಕೂಲಿನ ಟೈಮ್ನಲ್ಲಿ ಸ್ಕೂಲ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಬಿಟ್ಟು ಅವರು ಪೂಜೆ ಪುನಸ್ಕಾರ ಅಥವಾ ನಮಾಜ್ ಮಾಡುತ್ತಿದ್ರೆ ಅಂತಂದ್ರೆ ಶೈಕ್ಷಣಿಕ ಹಕ್ಕು ತಮಗಷ್ಟೇ ತೊಂದರೆ ಅಲ್ಲದೆ ಬೇರೆಯವ್ರ ಹಕ್ಕಿಗೂ ಕೂಡ ತೊಂದರೆ ಮಾಡ್ತಾ ಇದ್ರೆ ಅದು ತಪ್ಪು ಅಂತ ಹೇಳ್ಬಹುದು. ಈಗ ಅವರು ಬರೀ ಒಂದು ಟೋಪಿನೋ, ಹಿಜಬೋ, ಕುಂಕುಮನೋ, ನಾಮನೋ ಹಚ್ಕೊಂಡು ಬಂದ ಕಾರಣಕ್ಕೆ ಬೇರೆಯವರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ತಪ್ಪಾಗ್ತದೆ. ಅದರಿಂದ ಅವ್ರಿಗೂ ಕೂಡ ಶಿಕ್ಷಣಕ್ಕ ಅಥವಾ ಶೈಕ್ಷಣಿಕ ಹಕ್ಕನ್ನು ಮೊಟಕುಗೊಳಿಸೋದು ಕೂಡ ತಪ್ಪಾಗ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರ ಏನೇನೋ ದಿಢೀರಾಗಿ ಒಂದು ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಇದೇ ಸ್ಕೂಲಿಗೆ ನಾಳೆ ಒಬ್ರು ಸಿಕ್ ಸ್ಟೂಡೆಂಟ್ ಜಾಯ್ನ್ ಆದ್ರು ಅಂದ್ರೆ ಅವ್ರ ತಲೆ ಮೇಲೆ ಟರ್ಬನ್ ಹಾಕೊಂಡು ಬಂದ್ರೆ ಅವ್ರ ಟರ್ಬನ್ ತೆಗಿಬೇಕು ಅಂತ ಹೇಳೋದಕ್ಕೆ ಧೈರ್ಯ ಇದೆ ನಮ್ಮ ಸರ್ಕಾರಕ್ಕೆ? ಅದನ್ನು ಮೊಟಕುಗೊಳಿಸೋದಕ್ಕೆ ಆಗೋದಿಲ್ಲ, ಅವ್ರ ಧಾರ್ಮಿಕ ಹಕ್ಕದು. ಹಾಗಾಗಿ ನಾವು ಧಾರ್ಮಿಕ ಹಕ್ಕನ್ನು ಕೂಡ ಅಷ್ಟೇ ಸರಿಸಮಾನಾಗಿ ನೋಡ್ಬೇಕಾಗ್ತದೆ. ಅದಕ್ಕೂ ಕೂಡ ಅದನ್ನ ಕರ್ತವ್ಯ ಸರ್ಕಾರಕ್ಕೂ ಇದೆ, ಅದನ್ನ ಪಾಲನೆ ಮಾಡೋದು, ಅದನ್ನ ರಕ್ಷಣೆ ಮಾಡುವಂತದ್ದು. ಈಗ ನಾ ರಕ್ಷಣೆ ಮಾಡೋದು ಅಂದ ಮಾತ್ರಕ್ಕೆ
ಎಲ್ಲರಿಗೂ ಕೂಡ ಅದನ್ನ ಟರ್ಬನ್ ಧರಿಸಿ ಅಂತ ಹೇಳೋದಕ್ಕಾಗೋದಿಲ್ಲ, ಎಲ್ಲರಿಗೂ ಹಿಜಬ್ ಧರಿಸಿ ಅಂತ ಹೇಳೋದಕ್ಕಾಗೋದಿಲ್ಲ, ಎಲ್ಲರಿಗೂ ನಾಮ ಹಾಕಿ ಅಂತ ಹೇಳೋದಕ್ಕಾಗೋದಿಲ್ಲ. ಅವರವರ ವೈಯಕ್ತಿಕ ವಿಚಾರಕ್ಕೆ ಅವರನ್ನು ಪಾಲನೆ ಮಾಡೋದಕ್ಕೆ ಬಿಡಬೇಕು. ಅದರಿಂದ ಮೊಟಕುಗೊಳಿಸೋದ ದುಸ್ಸಾಹಸಕ್ಕೆ ಯಾವುದೇ ಸರ್ಕಾರ ಕೈ ಹಾಕಬಾರದು. ಇದರಿಂದ ಏನಾಗ್ತದೆ ಅಂದ್ರೆ ಸಂವಿಧಾನಾತ್ಮಕ ಹಕ್ಕನ್ನು ಮೊಟಕುಗೊಳಿಸಂಗ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಓಕೆ, ಹಾಗಾದ್ರೆ ಈ ವಸ್ತ್ರ ಸಂಹಿತೆ ಅಂತ ಯಾಕೆ ಮಾಡಿರ್ತಾರೆ? ಪರ್ಟಿಕ್ಯುಲರ್ ಆಗಿ ಅದಕ್ಕೂ ಒಂದು ಕಾಯ್ದೆ ಅಂತ ಸರ್ಕಾರ ತಂದಿದೆ. ಸೊ ಹಾಗಾದ್ರೆ ಅದರಲ್ಲಿ ಏನ್ ಉಲ್ಲೇಖ ಇದೆ ಅದ್ರ ಬಗ್ಗೆ ನಾನು ಚರ್ಚೆಯನ್ನ ಮುಂದುವರಿಸ್ತಾ ಹೋಗ್ತೀನಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ